ಏನಾಗಿದೆ? ಸೂರಜ್ ಕಿರಣ್ ಅರೆಸ್ಟ್ ಆಗಿದ್ದಾರೆ. ನಾನೇನು ನೋಡಿಲ್ಲಪ್ಪ. ಅವನು ಅವರು ಹಗರಣ ಸಿಕ್ಕಿದಾರ? ಸಿಕ್ಕಿದ್ರೆ ಮಾಡಿದ್ರೆ ಕಾದಿದೆ ಶಿಕ್ಷೆ. ನಾನು ನೋಡ್ಲಿಲ್ಲ, ಅದನ್ನ ಬಿಸಿ ಇದ್ದೆ. ನೆನ್ನೆ ಕಾರ್ಯಕ್ರಮದಲ್ಲಿದ್ದು ರಾತ್ರಿ ಬೆಂಗಳೂರಿಂದ ನಾನು 1 ಗಂಟೆ ರಾತ್ರಿ ಬಂದೆ. ತಿರುಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಜನ ತುಂಬಿದ್ರು. ಪೇಪರ್ ನೋಡಿಲ್ಲ, ಟಿವಿ ನೋಡಿಲ್ಲ, ಯಾರು ಹೇಳು ಇಲ್ಲ. ಅರೆಸ್ಟ್ ಆಗಿದ್ದಾರ? ಈಗ ನೋಡಿ, ನಾವು ಪ್ರಜ್ವಲ್ ರೇವಣ್ಣ ಬಗ್ಗೆ ಆಗ್ಲಿ ಅವತ್ತಿಂದ ನೋಡಿದಿರಿ, ನಾವು ಮುಕ್ತವಾಗಿ ಹೇಳ್ಬಿಟ್ಟಿದೀವಿ. ನಮ್ದು ಹಸ್ತಕ್ಷೇಪ ಇಲ್ಲ, ತಪ್ಪು ಮಾಡಿದ್ರೆ ತಕ್ಕ ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನ ಈ ಜನರು ಯಾರೇ ಈ ಟಿವಿಗಳಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ತಪ್ಪು ಮಾಡಿದವ್ರ ಪರವಾಗಿ ನಿಲ್ಲೋದಿಲ್ಲ. ಅದು ನನ್ನ ಮಗನೇ ಇರಲಿ, ನನ್ನ ಅಣ್ಣ ತಮ್ಮನೇ ಇರಲಿ, ಬೇರೆ ಯಾರೇ ಇರಲಿ, ಎಲ್ಲರಿಗೂ ಒಂದೇ ಕಾನೂನು ಇರ್ತಕ್ಕಂಥದ್ದು. ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥ ಅಧಿಕಾರ ಕಾನೂನಿಗಿದೆ, ಪೊಲೀಸ್ ಇಲಾಖೆಗಿದೆ. ನಾನು ಆಗಲೇ ಹೇಳಿದೆ, ದರ್ಶನ್ ಅವರ ವಿಚಾರದಲ್ಲಿ ನಾನು ಪ್ರಶ್ನೆ ಮಾಡಿದಾಗ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆ ಹೆಸರು ತಂದಿದ್ದಾರೆ, ಒಳ್ಳೆ ಕ್ರಮ ಕೈಗೊಂಡಿದ್ದಾರೆ. ಅದರಿಂದ ಮೊನ್ನೆ ಸಿದ್ದರಾಮಯ್ಯವರು ಕೂಡ ಕ್ಯಾಬಿನೆಟ್ ಮೀಟಿಂಗಲ್ಲೇ ಅಂಥ ವಿಚಾರ ತರಬೇಡಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ. ನಾವು ಕೂಡ ಜನತಾ ಪಕ್ಷ ಯಾರೇ ಇರಲಿ, ಯಾರ ಮಕ್ಕಳೇ ಇರಲಿ, ನಮ್ಮ ಮಕ್ಕಳೇ ಇರಲಿ, ಕುಟುಂಬದವರೇ ಇರಲಿ, ಅವ್ರು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದೇ ನಮ್ದು. ನಮ್ಮ ಪಕ್ಷಕ್ಕೆ ಯಾಕೆ ಮುಜುಗರ ಆಯ್ತದೆ? ಯಾರೋ ಒಬ್ಬ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ತಕ್ಕ ಶಿಕ್ಷೆ ಆಗ್ತದೆ. ಅದಕ್ಕೆ ಪಕ್ಷ ಎಲ್ಲಾ ಕಾರಣನ, ರಾಜ್ಯದ 6.5 ಕೋಟಿ ಜನ ಒಬ್ಬ ತಪ್ಪು ಮಾಡಿದ್ರೆ 6.5 ಕೋಟಿ ಜನರು ಕಾರಣಕರ್ತರ ಆಗ್ತಾರ? ಯಾವ ತಪ್ಪು ಮಾಡ್ತಾನೆ, ಯಾವ ಪಕ್ಷದಲ್ಲೇ ಇರಲಿ, ಯಾವ ವ್ಯಕ್ತಿನೇ ಆಗಿರ್ಲಿ, ದೊಡ್ಡ ವ್ಯಕ್ತಿನೇ ಆಗಿರ್ಲಿ, ತಪ್ಪು ಮಾಡಿದವ್ರು ತಪ್ಪೆ, ಅವ್ರು ಶಿಕ್ಷೆ ಆಗ್ಬೇಕಷ್ಟೇ. ಯಾರೋ ಅದು ಏನಾಗಿದೆ ನಾನಂತೂ ನೋಡಿಲ್ಲ. ಅದ್ರ ಬಗ್ಗೆ ನೀವ್ ಹೇಳ್ತಾ ಇದ್ದೀರಿ, ನಾನು ಚರ್ಚೆ ಮಾಡ್ತೀನಿ ಈ ಬಗ್ಗೆ.